ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ಸೀಸ್ನಲ್ ಸ್ಪೆಷಲ್ ಆಗಿರೋಂಥ ಹಸಿ ಕಡಲೆಯಿಂದ ಒಂದು ಸಿಂಪಲ್ ಆಗಿರೋ ಚಾಟ್ ಹೇಳ್ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದೆಲ್ಯನ್ ಅದಕ್ಕೆ ನಾನು ಫಸ್ಟ್ ದಪ್ಪದ ತಳ ಇರೋವಂಥ ಒಂದು ವೆಸಲ್ ತೊಗೊಂಡಿದ್ದೀನಿ ಅದರಲ್ಲಿ ಹಸಿ ಕಡಲೆಯನ್ನು ಹಾಕೋಬೇಕು ಅದು ನಾವು ವಾಟರ್ ಹಾಕಿ ಚೆನ್ನಾಗಿ ತೊಳೆದು ಆ ಮಾಯ್ಶ್ಚರ್ ಹಾಗೆ ಇರೋ ಹಾಗೆ ನಾವು ತೊಳ್ಕೊಬೇಕು ನೋಡಿ ಅದಕ್ಕೆ ಒಂದೆರಡು ಒಂದು ಸ್ಪೂನಿಂದ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ವರೆಗೂ ತುಪ್ಪ ಹಾಕಬೇಕು ಅದಕ್ಕೆ ಇದನ್ನು ಹಸಿಯಾಗಿರೋ ಕಡಲೆ ಮಾಡಿದರೆ ಚೆನ್ನಾಗಿರುತ್ತೆ ದಪ್ಪದಾಗಿದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ನಾವು ಎಷ್ಟು ಎಳೆದಾಗಿರುತ್ತೆ ಕಡಲೆ ಅಷ್ಟು ಟೇಸ್ಟ್ ಜಾಸ್ತಿ ಆಗಿರುತ್ತೆ ಅದನ್ನು ತುಪ್ಪ ಹಾಕಿದ ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟಲ್ಲಿ ಈ ಥರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಟು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಬೇಯಿಸ್ಬೇಕು ನೋಡಿ ಈ ಥರ ಮಿಡಲ್ ಮಿಡಲ್ ಆಗಿ ಆ ಪ್ಲೇಟನ್ನು ತೆಗೆದುಬಿಟ್ಟು ನಾವು ಕಡಲಿಯನ್ನು ಮಿಕ್ಸ್ ಮಾಡಬೇಕು ಈ ಥರ ಕೆಳಗಡೆದು ಮೇಲುಗಡೆದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಅದೇ ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಇದೇ ರೀತಿ ಬೇಯಿಸ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಅದು ಸಾಫ್ಟ್ ಆಗೋವರೆಗೂ ನಾವು ಇದೇ ರೀತಿ ಸ್ಟೆಪ್ನ ರಿಪೀಟ್ ಮಾಡ್ತಾ ಇರಬೇಕು ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಡ್ಲ್ ಮಿಡಲ್ ನಾವು ಕೆಳಗಡೆ ನೀರು ಜ ಹಾಕಿರಲ್ಲ ಸೊ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಒಲೆನ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಎಳೆದಾಗಿರೋ ಕಡಲೆಯಿಂದ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಬೇಗನೆ ಕೂಡ ಆಗುತ್ತೆ ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ಫೀಡ್ಬ್ಯಾಕ್ ಕಳಿಸೋದನ್ನು ಮರಿಬೇಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಚಾನ ಚಾನಲ್ನ ಶೇರ್ ಮಾಡಿ ನೋಡಿ ಇದಾಗಿದೆ ಇವಾಗ ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮತ್ತೆ ಬೇರೆ ಸ್ಪೈಸಸ್ ಏನೂ ಹಾಕ್ತಾಯಿಲ್ಲ ಓನ್ಲಿ ಸಾಲ್ಟ್ ಆ್ಯಂಡ್ ಗೀ ನೋಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್